ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ನೋ ಎಕ್ಸ್ಟ್ರಾ. ನಿರಂತರ ಕೊನೆವರೆಗೂ ನೋಡಿ ಪ್ಲೀಸ್. ಇವತ್ತು ನಾನು ಈ ವಿಡಿಯೋದಲ್ಲಿ ತುಂಬ ಟೇಸ್ಟಿಯಾಗಿ ದೋಸೆ, ಇಡ್ಲಿ, ಚಪಾತಿಗೆ ಎಲ್ಲದಕ್ಕೂ ಸೂಟ್ ಆಗೋ ಟೊಮೆಟೊ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಹೇಗೆ ಮಾಡೋದು, ಏನು ಬೇಕು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 3 ಟೊಮೆಟೊನ ರಫಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು. ತೆಂಗಿನಕಾಯಿ ಒಂದು 1/2 ಕಪ್ಪಷ್ಟು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 7-8, 2 ಸ್ಪೂನಷ್ಟು ಹುರುಗಡಲೆ, ಹುಣಸೆಹಣ್ಣು ಒಂದು ಚಿಕ್ಕ ನಲ್ಲಿಕಾಯಿ ಗಾತ್ರದೊಂದು, ಒಂದು 5-6 ಮೆಣಸಿನಕಾಯಿ, ನಿಮಗೆ ಖಾರ ಎಷ್ಟು ಬೇಕು, ಕೊತ್ತಂಬರಿ ಸ್ವಲ್ಪ ಕಡ್ಡಿ ತೊಗೊಂಡಿದ್ದೀನಿ, ಉಪ್ಪು ರುಚಿಗೆ ತಕ್ಕಷ್ಟು. ಮೊದಲು ಒಂದು ಪ್ಯಾನ್ಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಫ್ರೈ ಆಗೋದು ಅಂತ ತಿನ್ಬೇಕಿಲ್ಲ ನಾವು, ಒಗ್ಗರಣೆಗೆ ಆ ಥರ ಉರಿಯೋದು. ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಿದ್ದಂಗೆ ನಾವು ತೆಂಗಿನಕಾಯಿ, ಕರಿಬೇವಿನ ಸೊಪ್ಪು ಇದನ್ನು ಹಾಕಿ ಸ್ವಲ್ಪ ಹಂಗೆ ಚೆನ್ನಾಗಿ ಬಾಡಿಸ್ಕೊಳ್ಳಿ. 1 ನಿಮಿಷ ಬಾಡಿದ್ರೆ ಸಾಕು. ಹುಣಸೆಹಣ್ಣು ಹುರುಗಡಲೆ ಎಲ್ಲನೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ಲ ಅವಾಗ ನಿಲ್ಲಿಸ್ಬಿಡಿ ಅದನ್ನೆಲ್ಲನೂ, ಹುರ್ಕೊಂಡು ಹುರಿದೇವನ್ನ ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳಿ, ಸ್ವಲ್ಪ ಆರಲಿ ಅದು. ಅದೇ ಪೈನ್ಗೆ ನಾನು ಕಟ್ ಮಾಡಿರೋ ಟೊಮೆಟೊನ ಹಾಕೋತಾ ಇದ್ದೀನಿ. ಇದಕ್ಕೆ ಹಾಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಚಟ್ನಿಗೆ ಎಷ್ಟು ಕ್ವಾಂಟಿಟಿಗೆ ಆರು ಉಪ್ಪು ಸೇರಿಸ್ಕೊಳ್ಳಿ. ಟೊಮೆಟೊನೂ ಬೇಗ ಸಾಫ್ಟ್ ಆಗುತ್ತೆ. ಟೊಮೆಟೊ ಸಾಫ್ಟ್ ಆದಮೇಲೆ ನಾವು ಕೊತ್ತಂಬರಿ ಸೊಪ್ಪು ಕಡ್ಡಿ ಏನು ಇಟ್ಕೊಂಡಿದ್ದೀವಿ ಅದನ್ನು ಸೇರಿಸ್ಕೊಳ್ಳಿ. ಅದನ್ನು ಅಷ್ಟೆ, ಎಲ್ಲ ಸಾಫ್ಟ್ ಆಗಬೇಕು ಕೊತ್ತಂಬರಿ ಸೊಪ್ಪು ಕಡ್ಡಿನೂ. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಕೊತ್ತಂಬರಿ ಸೊಪ್ಪು ಕಡ್ಡಿ ಎಲ್ಲ ಸಾಫ್ಟ್ ಆಗಿದೆ. ಇವಾಗ ಸ್ಟೌವ್ ಆಫ್ ಮಾಡಿ ಇದನ್ನು ಆರಕ್ಕೆ ಬಿಡೋಣ. ಈಗ ಸ್ವಲ್ಪ ಆರಿದ್ಮೇಲೆ ರುಬ್ಬಕ್ಕೆ ಶುರು. ನಾನು ಆಲ್ರೆಡಿ ಉರಿದಿರೋ ಐಟಮ್ಸ್ಗಳನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋತಾ ಇದ್ದೀನಿ. ಎರಡನ್ನು ಮತ್ತು ಪಾತ್ರೆಯಲ್ಲಿ ಹಂಗೆ ಸ್ವಲ್ಪ ಟೊಮೆಟೊ ರಸ ಇರೋದು ಮಿಕ್ಸ್, ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹಾಕಿ ಸಾಕು. ಟೊಮೆಟೊದಲ್ಲೇ ನೀರಿರುತ್ತೆ, ಹಾಕಿ ರುಬ್ಕೊಂಡ್ರೆ ತುಂಬ ಟೇಸ್ಟಿಯಾದ ಟೊಮೆಟೊ ಚಟ್ನಿ ರೆಡಿ. ಈ ಚಟ್ನಿನ ನೀವು ಇಡ್ಲಿ, ದೋಸೆ, ಚಪಾತಿ, ಅನ್ನದ ಜೊತೆಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಒಂದು ಒಗ್ಗರಣೆ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಧನ್ಯವಾದಗಳು. ಬಾಯ್ ಬಾಯ್.